Sir, namaskara, good evening. ಇದೊಂದು ನೀರಾವರಿ ಪ್ರದೇಶ, ಇದೇ ಡೌಂಬರ್ ರಸ್ತೆ. ಸರ್, ನಮ್ಮ ಡೌಂಬರ್ ರಸ್ತೆ ಇದು ಒಂದು ಹೊಂಡ ಅಂದ್ರೆ ಗೌರ್ಮೆಂಟ್ ಕೆರೆ. ಇದೇ ನೀರು ಈ ಕಡೆಗೆ ಹೋಗುತ್ತೆ, ಆ ಕಡೆಗೆ ಹೋಗಿ ತೋರಿಸ್ತಲ್ಲ ನಾನು ಅಲ್ಲೇ. ಇದೇ ನೀರು ಈ ಕಡೆ ಹೋಗುತ್ತೆ. ಇಲ್ಲೊಂದು ಸ್ಕೂಲ್ ಕೂಡ ಇದೆ, ಇಂಥದ್ದು ಅಲ್ಲಿ ಆದರ್ಶ ಸ್ಕೂಲ್ ಅಂತೇಳಿ. ಇದೇ ಸ್ಕೂಲು, ಇದು ಮೆಟ್ಲಿಂಗ್ ರಸ್ತೆ, ಒಂದು ಡಾಂಬರ್ ರಸ್ತೆಯಿಂದ ಇದು ಅಲ್ಲಿಂದ ಈ ಕಡೆಗೆ ಸ್ವಲ್ಪ ಒಂದು 700-800 ಅಡಿ ಅಷ್ಟು ಅಂತರ. ಇದೆ ರಸ್ತೆ, ವಿಶಾಲವಾಗಿದೆ ರಸ್ತೆ, ಇದೇನು ತೊಂದರೆ ಏನಿಲ್ಲ. ಒಂದು 6 ಎಕರೆ 16 ಕುಂಟೆ ಇದೆ ಇದು ನೋಡಿ. ನಾನು ಸ್ಕೂಲ್ ಹೇಳಿದೆ ನೋಡಿ, ಅದು ಇದೆ, ಇದು ಆದರ್ಶ ಸ್ಕೂಲ್ ಅಂತೇಳಿ. ಇದು ಬೌಂಡ್ರಿ, ಈ ಒಂದು ಈ ಇದೇ ರಸ್ತೆ ಹಾಗೆ ಹೋಗುತ್ತೆ. ಇದರ ಅಟ್ಯಾಚ್ ಲ್ಯಾಂಡ್ ಇದೆ. ಇದೇ ಬೌಂಡ್ರಿ, ಎರಡು ಬೋರ್ ಇದಾವೆ. ಎರಡು ಬೋರ್ ಇದ್ರೂ ಕೂಡ ಇವರೇನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದು, ಒಂದು ಚಿಕ್ಕ ಮನೆ ಕೂಡ ಇದೆ, ಅದೇ ಮನೆ ಫುಲ್ಲು ಟೀ ಕುಡ್ ಇದೆ. ಎಷ್ಟು, ಒಂದು 6 ಎಕರೆ 14 ಕುಂಟೆನಲ್ಲಿ ಫುಲ್ಲು ಟೀ ಕುಡ್ ಇದೆ. ಹೆಚ್ಚು ಕಡಿಮೆ ಅವ್ರು ಹೇಳ್ತಾರದು ಏನಂದರೆ, RTCನಲ್ಲಿ 750 ಎಂಟ್ರಿ ಮಾಡಿದಾರಂತೆ. ಇನ್ನೂ ಒಂದು 200-300 ಎಕ್ಸ್ಟ್ರಾ ಇದೆ. ಸಿಲ್ವರ್ ಉಕ್ಕು ಒಂದು, ಅದೊಂದು 250 ಇದೆ. ನೋಡಿ ಸುಮ್ಮ ಏನು ಬರೀ ಅದನ್ನೇ ಹಾಕೊಂಡಿದ್ದ ಗಿಡ ಅದನ್ನೇ ಹಾಕೊಂಡಿದ್ದಾರೆ. ಸುತ್ತ ಸರೌಂಡ್ ಮಧ್ಯ ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ, ಸುತ್ತ ಫುಲ್ಲು ಟೀಕೆ, ಫುಲ್ ಟೀಕೆ. ಎಕರೆ 16 ಕುಂಟೆನಲ್ಲಿ ಒಂದು 16 ಕುಂಟೆ ಅಥವಾ ಹೆಚ್ಚು ಕಡಿಮೆ ಒಂದು ಎಕರೆ ಅಂತ ಇಟ್ಕೊಳ್ಳೋಣ. ಒಂದೊಂದು 1.5 ಎಕರೆ ಅಷ್ಟು ಹಾಗೇ ಇದೆ. ಇನ್ನು ಬಾಕಿ ಇದೆಲ್ಲ ಫುಲ್ ಟೀಕೆ ನೋಡಿ. ಇದೆಲ್ಲ ನೀರಾವರಿ ಪ್ರದೇಶ ಇದು. ಇದೇ ರಸ್ತೆ, ಅವ್ರೇನು ಮಾಡಿದ್ದಾರೆ ಅಂತಂದರೆ, ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ. ನೋಡ್ಕೊಳ್ಳೋರು ಯಾರು ಇಲ್ಲ, ಏಜ್ ಆಗಿದೆ. ಆ ದೃಷ್ಟಿಯಿಂದ ಏನು ಮಾಡಿದ್ದಾರೆ, ಫುಲ್ ಟೀ ಕುಡ್ಡು, ಏನು ಸಿಲ್ವರ್ಕು ಮತ್ತು ಕೋಕೋನಟ್ಸು
ಒಂದು 15 ಇದೆ ಅಂತ ಅನ್ಸುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಜಾಗ ಮಾತ್ರ ಒಳ್ಳೆ ಜಾಗ, ಎರಡು ಪೊಂಸಟ್ ಇದಾವೆ. ಬಟ್ ಇನ್ನು ಬೇರೆ ರೀತಿ ಡೆವಲಪ್ ಏನು ಮಾಡಿಲ್ಲ. ಕೆಂಪು ಮಣ್ಣು ಒಳ್ಳೆ ಜಾಗ, ಅದರಲ್ಲಿ ಏನು ಮಾತಿಲ್ಲ. ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಜಾಗ. ಕಾಲುವೆ ನೀರಿದು, ಇದೇ ನೀರು ಹೀಗೆ ಹೋಗುತ್ತೆ. ಇದೇ ಲ್ಯಾಂಡು ನೋಡಿ, ಇಲ್ಲಿ ಸ್ವಲ್ಪ ಉತ್ತು ಏನೋ ಉಳ್ಳಿ ಏನೋ ಏನೋ ಇಟ್ಟಿದ್ದಾರೆ. ಇದು ಎಲ್ಲಿವರೆಗೆ ಇದೆ ಅಲ್ಲಿ ತನಕ. ಸುತ್ತ ಕಟ್ಟೆ ಏನಿದೆ, ಕಟ್ಟೆ ಸುತ್ತಿ ಕುಡ್ಡು ಚಿಲ್ವರು ಅದೆಲ್ಲ ಹಾಕಿದ್ದಾರೆ, ಒಳಗಡೆ ಮಾತ್ರ ಏನೂ ಹಾಕಿಲ್ಲ. ಸ್ವಲ್ಪ ಬೇಡ ಸಣ್ಣ ಪುಟ್ಟದನ್ನೆಲ್ಲ ಅಚ್ಚು ಮಾಡಿಕೊಂಡು ಬೇರೆ ಬೇರೆ ಮಾಡ್ಕೋಬೋದು, ಬಟ್ ಅವರೇನು ಮಾಡಿಲ್ಲ. ಯಾಕೆಂತಂದ್ರೆ ಮಾಡೋ ಅಂಥವ್ರು ಯಾರು ಇಲ್ಲ, ಹಾಗಾಗಿ ಅವ್ರಾಗಿ ಇಟ್ಟಿದ್ದಾರೆ ಅಷ್ಟೆ. ಇದೇ ಕಾಲುವೆ ಹಾಗೆ ಹೋಗುತ್ತೆ, ಈ ಲ್ಯಾಂಡ್ಗೆ ಅಟ್ಯಾಚ್ ಆದಂಗೆ ಅಲ್ಲಿ ತನಕ ಹೋಗುತ್ತೆ ಇದು. ಆಯ್ತಾ, ಭಾಳ ಚೆನ್ನಾಗಿದೆ ಸರ್. ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ ಓಕೆ ಸರ್, ಥ್ಯಾಂಕ್ ಯು.